ನಗರಸಭೆ ಸದಸ್ಯ ಇ ವಿನಯ್ ಕುಮಾರ್ ಅವರನ್ನ ರಾಯಚೂರು ನಗರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಿದ್ದೇವೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಇದೇ 24ರಂದು ಕುಮಾರಸ್ವಾಮಿ ನೇತೃತ್ವದ ಪಂಚರತ್ನ ರಥಯಾತ್ರೆ ರಾಯಚೂರು ಜಿಲ್ಲೆಗೆ ಪ್ರವೇಶ ಪಡೆಯಲಿದ್ದು, ಲಿಂಗಸುಗುರು ದೇವದುರ್ಗ ಮಾರ್ಗವಾಗಿ ರಾಯಚೂರು ಗ್ರಾಮೀಣ ಹಾಗೂ ರಾಯಚೂರು ನಗರಕ್ಕೆ ದಿನಾಂಕ 27ರಂದು ಪ್ರವೇಶ ಪಡೆಯಲಿದೆ. ಅಂದು ನಗರದಲ್ಲಿ ಬೃಹತ್ ಬಹಿರಂಗ ಸಭೆಯೂ ನಡೆಯಲಿದೆ. ಅಂದೇ ಮಾಜಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಮತ್ತು ನಗರಸಭೆ ಸದಸ್ಯ ಇ ವಿನಯ್ ಕುಮಾರ್ ಸೇರಿದಂತೆ ಅನೇಕರು ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಲಿದ್ದಾರೆ. ಮತ್ತು ಅಂದೇ ಇ ವಿನಯ್ ಕುಮಾರ್ ಅವರನ್ನ ರಾಯಚೂರು ನಗರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಿದ್ದೇವೆ ಎಂದು ಅವರು ತಿಳಿಸಿದರು. ಸಾಮಾಜಿಕ ನ್ಯಾಯದ ಹಿನ್ನೆಲೆ ಒಳಗಡೆ ಇಲ್ಲಿ ಒಂದು ಜನರಲ್ ಆಗಿ ನಾಡಗೌಡರಿಗೆ ಕೊಡ್ತಾ ಇದ್ದೀವಿ, ಜನರಲ್ ಇದ್ದಲ್ಲಿ ಇಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕೊಡ್ತಾ ಇದ್ದೀವಿ. ಹಿಂದುಳಿದ ವರ್ಗಗಳ ಒಕ್ಕೂಟದ ಮನವಿ, ಅವರ ಒತ್ತಡ, ಅವರ ಬೇಡಿಕೆ ಅನುಸಾರವಾಗಿ ಹಿಂದುಳಿದ ವರ್ಗದ ಒಬ್ಬ ನಾಯಕನಿಗೆ ಇಲ್ಲಿ ನಾವು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ವಿ. ಆಗಿರ್ತಕ್ಕಂಥ ಈ ವಿನಯ್ ಕುಮಾರ್ ಅವರನ್ನು ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. ಆ ನಿಟ್ಟಿನಲ್ಲಿ ಈ 27ಕ್ಕೆ ಘೋಷಣೆ ಆಗುತ್ತೆ. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಶಿವಶಂಕರ್ ವಕೀಲ, ಗ್ರಾಮೀಣ ಕ್ಷೇತ್ರದ ಅಭ್ಯರ್ಥಿ ನರಸಿಂಹ ನಾಯಕ್, ಲಕ್ಷ್ಮೀಪತಿ ಗಾಂಡದಾಳ್ ಸೇರಿದಂತೆ ಇತರರು ಇದ್ದರು.